ಚುನಾವಣೆ ಹತ್ತಿರ ಬಂತು ಅಂತಂದಾಗ ಹಲವಾರು ಪಾಲಿಟಿಕ್ಸ್ ಗಳು ಹೊರಗೆ ಬರ್ತಾ ಇರುತ್ತೆ ಈಗ ಪ್ರತಿಮೆ ಪಾಲಿಟಿಕ್ಸ್ ಆರಂಭ ಆಗಿರುವಂತದ್ದು ಕುಂದಾನಗರಿಯಲ್ಲಿ ತಾರಕ ಕೇರಿದೆ ಪ್ರತಿಮೆ ಕ್ರೆಡಿಟ್ ಪಾಲಿಟಿಕ್ಸ್ ರಾಜಕೀಯ ಹಗ್ಗ ಜಗ್ಗಾಟದ ಮಧ್ಯೆ ಶಿವಾಜಿ ಪ್ರತಿಮೆ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ ಒಂದೇ ಶಿವಾಜಿ ಪ್ರತಿಮೆಯನ್ನ ಎರಡು ಬಾರಿ ಲೋಕಾರ್ಪಣೆ ಮಾಡೋದಕ್ಕೆ ಈಗ ಸಿದ್ಧತೆಗಳು ನಡೀತಾ ಇದೆ ಮೊನ್ನೆ ಸಿಎಂ ಮಾಡಿದ್ರು ಇಂದು ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜ ಹಂಸಗಡದಲ್ಲಿ ಇರುವಂತಹ ಬೃಹತ್ ಶಿವಾಜಿ ಮೂರ್ತಿಯನ್ನ ಲೋಕಾರ್ಪಣೆ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ ಕುಂದಾನಗರಿಯಲ್ಲಿ ಪ್ರತಿಮೆ ಕ್ರೆಡಿಟ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ ರಾಜಕೀಯ ಹಗ್ಗ ಜಗ್ಗಾಟದ ಮಧ್ಯೆ ಶಿವಾಜಿ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ ಅಂದ್ರೆ ಈಗಾಗಲೇ ಲೋಕಾರ್ಪಣೆಯಾಗಿರುವಂತಹ ಪ್ರತಿಮೆಯನ್ನ ಮತ್ತೊಮ್ಮೆ ಲೋಕಾರ್ಪಣೆ ಮಾಡೋದಕ್ಕೆ ಸಿದ್ಧತೆ ನಡೆದಿರುವಂತದ್ದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಮೂಲಕ ಠಕ್ಕರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಇಂದು ಮತ್ತೊಮ್ಮೆ ಶಿವಾಜಿ ಮೂರ್ತಿ ಲೋಕಾರ್ಪಣೆಗೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಶಿವಾಜಿ ಮೂರ್ತಿ ಲೋಕಾರ್ಪಣೆ ಮೂಲಕ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಮರಾಠ ಮತಗಳ ಓಲೈಕೆಗೆ ಕೈ ಕಮಲ ನಾಯಕರ ಕಸರತ್ತು ಮುಂದುವರೆದಿದೆ ಜಾರಕಿಹೊಳಿ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡುವುದಕ್ಕೆ ಈ ರಣತಂತ್ರವನ್ನು ಹೆಣೆಯಲಾಗಿದೆ ಲೋಕಾರ್ಪಣೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆಗಮಿಸಲಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸಲಿದ್ದಾರೆ ಈಗಾಗಲೇ ಸಿಎಂ ಅವರಿಂದ ಉದ್ಘಾಟನೆಯಾಗಿರುವಂತಹ ಶಿವಾಜಿ ಪ್ರತಿಮೆಯ ಲೋಕಾರ್ಪಣೆ ಎರಡನೇ ಬಾರಿ ಲೋಕಾರ್ಪಣೆ ಮಾಡುವುದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿರ್ಧಾರ ಮಾಡಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವಂತದ್ದು